ನಮಸ್ಕಾರ ಎಲ್ಲರಿಗೂ. ಶುಭ ಮುಂಜಾನೆ. ಇದು ಎಡಿಟರ್ಸ್ ಚಾಯ್ಸ್, ನಾನು ಶಶಿಧರ್ ಭಟ್. ಪ್ರತಿದಿನ ಒಂದಲ್ಲ ಒಂದು ಸುದ್ದಿಯನ್ನು ಎತ್ತಿಕೊಂಡು ಬಂದು ತಮ್ಮ ಜೊತೆ ನಾನು ಮಾತನಾಡ್ತೇನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿದಾಗ ಅಪರಾಧದ ಸುದ್ದಿಗಳು, ಹತ್ಯೆ, ಅದೇ ಆತ್ಮಹತ್ಯೆ, ಇಂತಹ ಸುದ್ದಿಗಳೇ ಹೆಚ್ಚು. ಇವತ್ತು ಒಂದು ಸುದ್ದಿ, ಇದು ಮನ ಕಲಕಿಸುವ ಸುದ್ದಿ. ಆತ ಪಶ್ಚಿಮ ಬಂಗಾಳದವನು. ಅವರ ಹೆಸರು ಇಫ್ರಾಜುಲ್ ಅಂತ. ಆತ ನಿರುದ್ಯೋಗಿ. ಆತ ಕೆಲಸ ಹುಡುಕಿಕೊಂಡು ರಾಜಸ್ಥಾನಕ್ಕೆ ಬರ್ತಾನೆ. ಅವನು 50 ವರ್ಷ ವಯಸ್ಸು. ಅವನಿಗೆ ಬದುಕು ಬಹುದೊಡ್ಡ ಸವಾಲು. ಅನ್ನ ಇದೆಯಲ್ಲ, ಅನ್ನವನ್ನು ನೀವು ದುಡಿದುಕೊಳ್ಳುವುದು ಬಹಳ ಮುಖ್ಯ. ಅದಕ್ಕಾಗಿ ಬಂದವನು. ಆತನಿಗೆ ಯಾವ ಸಿದ್ಧಾಂತ ಇತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅವನು ರಾಜಸ್ಥಾನಕ್ಕೆ ಬಂದವನಿಗೆ ಜೈಪುರದಿಂದ ತುಂಬ ಹತ್ತಿರದ ಊರು ಅದು. ಆ ಊರಿನಲ್ಲಿ ಆತ ಇದ್ದ, ಹೋಗ್ತಾ ಇದ್ದ. ಆವಾಗ ನಡೆದ ಘಟನೆ ಇದು. ಶಂಭುಲಾಲ್ ಅನ್ನುವ ಒಬ್ಬ ವ್ಯಕ್ತಿ ಬಂದು ಆತನನ್ನು ಹೊಡೆದು ಇರಿದು ಆತನಿಗೆ ಬೆಂಕಿ ಹಚ್ತಾನೆ. ಆಗ ಅವನು ಹೇಳುವ ಮಾತೇನಿದೆ ಶಂಭುಲಾಲ್, ಲವ್ ಜಿಹಾದ್ ಬಗ್ಗೆ ಮಾತನಾಡ್ತಾನೆ. ಪದ್ಮಾವತಿ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾನೆ. ಅದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ವೈರಲ್ ಆಗುತ್ತೆ. ಯಾರು ಇದನ್ನು ತೆಗೆದರೂ ಗೊತ್ತಿಲ್ಲ. ಮೂರನೇ ಒಬ್ಬ ವ್ಯಕ್ತಿ ಅಲ್ಲಿದ್ದನ. ಆತ ಇದನ್ನೆಲ್ಲ ನೋಡ್ತಾ ವಿಡಿಯೋ ತೆಗೆದ್ನ ಗೊತ್ತಿಲ್ಲ. ಯಾಕಂದರೆ ಅವನೇ ತೆಗೆದಿರೋದಂತೂ ಅಲ್ಲ, ಸೆಲ್ಫಿ ಅಂತೂ ಅಲ್ಲ. ಅದು ಅವನು ಹೇಳಿರುವ ಮಾತು, ನೀಡಿರುವ ಎಚ್ಚರಿಕೆ ಏನಿದೆ, ಇದೆಲ್ಲ ಕೂಡ ಆ ಒಂದು ವೈರಲ್ ಆದ ವಿಡಿಯೋದಲ್ಲಿದೆ. ಅದಾದ ನಂತರ ಇದು ಎಲ್ಲ ಮಾಧ್ಯಮಗಳಲ್ಲಿ ನಿನ್ನೆಯಿಂದ ಪ್ರಸಾರ ಆಗ್ತಾ ಇದೆ, ಜನ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ತಪ್ಪಿತಸ್ಥ ಶಂಭುಲಾಲ್ನವನ್ನು ಬಂಧಿಸಿ ಅವನ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ರಾಜಸ್ಥಾನದ ಸರ್ಕಾರ ಹೇಳಿದೆ. ಆದರೆ ಇಲ್ಲಿ ಇಡೀ ಈ ಘಟನೆ ಹಲವು ಪ್ರಶ್ನೆಗಳನ್ನು ನಮ್ಮ ಮುಂದೆ ತಂದಿಡುತ್ತೆ. ಹಲವು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ. ಮೊದಲನೇದಾಗಿ ಪ್ರೀತಿ ಅನ್ನುವುದು, ಎರಡನೇದಾಗಿ ಸಮಾಜ, ಮೂರನೇದಾಗಿ ಈ ಸಮಾಜದ ಒಳಗೆ ಬದುಕುತ್ತಿರುವ ಜನರ ಮನಸ್ಥಿತಿ, ಯಾಕೆ ಇಂತಹ ಒಂದು ಘಟ್ಟಕ್ಕೆ ನಾವು ಬಂದು ತಲುಪಿದ್ದೀವಿ. ಪ್ರೀತಿಗೆ ಸಂಬಂಧಪಟ್ಟ ಹಾಗೆ ಭಾರತದ ಇತಿಹಾಸದಲ್ಲಿ ಮಾತ್ರ ಅಲ್ಲ, ವಿಶ್ವಾದ್ಯಂತ ಹಲವು ಕಥೆಗಳಿವೆ. ಸೊ ನಮಗೆ ರೋಮಿಯೋ ಜೂಲಿಯಟ್ ಗೊತ್ತಿದೆ, ಸಲೀಮನಾರ್ಕಲಿ ಗೊತ್ತಿದೆ. ಪ್ರೀತಿಗಾಗಿ ಎಲ್ಲವನ್ನ ಕಳೆದುಕೊಂಡ, ಪ್ರೀತಿಯೇ ಬದುಕು ಅಂತ ಬದುಕಿ ಈ ಸಮಾಜದಿಂದ ತಿರಸ್ಕೃತಗೊಂಡು ಹತ್ಯೆಗೊಂಡವರ ಅತಿ ಸುದೀರ್ಘವಾದ ಇತಿಹಾಸ ಇದೆ. ಮರ್ಯಾದೆ ಹತ್ಯೆಯ ಒಂದು ಹಲವು ಘಟನೆಗಳು ಈ ದೇಶದಲ್ಲಿ ನಡೆದಿವೆ. ಆದರೆ ನನಗೆ ಈ ಘಟನೆಯನ್ನು ನೋಡಿದಾಗ ಅನ್ನಿಸಿದ್ದು, ಈ ಘಟನೆಯ ವರದಿಯನ್ನು ಓದಿದಾಗ ಒಂದು ರೀತಿಯಲ್ಲಿ ನನಗೆ ಏನನ್ನೂ ಮಾತನಾಡಕೂಡದು ಅಂತ ಅನಿಸಿತ್ತು. ಯಾಕೆ ನಾವು ಈ ಹಂತಕ್ಕೆ ಬಂದು ನಿಂತಿದ್ದೀವಿ? ಲವ್ ಜಿಹಾದ್ ಅನ್ನುವ ಹೆಸರು ಏನಿದೆ, ಲವ್ ಪ್ರೀತಿಗಾಗಿ ಪ್ರೀತಿ ಮಾಡಿ ಪ್ರೀತಿಯ ನಾಟಕದಲ್ಲಿ ಇನ್ನೊಂದು ಧರ್ಮದ ಮಹಿಳೆಯನ್ನು ತಮ್ಮ ಧರ್ಮಕ್ಕೆ ಮತಾಂತರ ಮಾಡುವುದು ಇದರ ಹಿಂದಿನ ಕ್ರಿಯೆ ಅಂತ ನಂಬಲಾಗಿದೆ. ಆ ರೀತಿ ಆರೋಪಗಳು ಬರ್ತಾ ಇವೆ. ಆದರೆ ನಾನು ಇದನ್ನು ನೋಡುವುದು, ಪ್ರೀತಿ ಅನ್ನುವುದು ಒಂದು ಗಂಡು ಮತ್ತು ಹೆಣ್ಣಿನ ನಡುವಿನ ವೈಯಕ್ತಿಕವಾದದ್ದು, ವೈಯಕ್ತಿಕವಾದ ಸಂಬಂಧ. ಒಂದು ಗಂಡು ಒಂದು ಹೆಣ್ಣನ್ನು ಪ್ರೀತಿಸೋದಕ್ಕೆ ಎಲ್ಲ ರೀತಿಯ ಅಧಿಕಾರ ಇದೆ. ಅವರಿಗೆ 18 ವರ್ಷ ಮೇಲಾಗಿರಬೇಕು ಅನ್ನೋದು ಕಾನೂನು. ಅದು ಬಿಟ್ಟರೆ ಸೊಸೈಟಿನೋ ಧರ್ಮರಕ್ಷಕರು ಅಂತ ಹೇಳಿದವರ ಪಾತ್ರ ಏನಿದೆ, ಆ ಪಾತ್ರ ಅಲ್ಲಿ ಇಲ್ಲವೇ ಇಲ್ಲ. ಅವರ ಪಾತ್ರದ ಅಗತ್ಯ ಕೂಡ ಇಲ್ಲ. ಆದರೆ ಪ್ರೀತಿ ಮಾಡುವವರಲ್ಲಿ ಜವಾಬ್ದಾರಿ, ಹೊಣೆಗಾರಿಕೆ ಬೇಕು. ಪ್ರೀತಿ, ಲವ್ ಇಟ್ ಹ್ಯಾಪನ್ಸ್ ಅಂತಾರೆ, ಪ್ರೀತಿ ಘಟಿಸುತ್ತೆ ಅಂತ. ಅದು ಯಾವುದೇ ಧರ್ಮಕ್ಕಾಗಲಿ,
ಇನ್ನೊಂದಕ್ಕಾಗಲಿ ಸಂಬಂಧ ಇಲ್ಲ, ವಯಸ್ಸಿಗೆ ಕೂಡ ಸಂಬಂಧ ಇಲ್ಲ. ಪ್ರೀತಿ ಪ್ರೀತಿದೆ. ಪ್ರೀತಿ ಅನ್ನೋದು ಧರ್ಮ ಎಲ್ಲದಕ್ಕಿಂತ ದೊಡ್ಡದು. ಧರ್ಮದ ನಿಯಂತ್ರಣದಲ್ಲಿ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಸಾಮಾಜಿಕ ನಿಯಂತ್ರಣಗಳಲ್ಲಿ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಮಾಜ ಹೇಳಿ ಧರ್ಮ ಹೇಳಿ ಪ್ರೀತಿ ಹುಟ್ಟಲ್ಲ. ಪ್ರೀತಿ ಸರ್ವತಂತ್ರ ಸ್ವತಂತ್ರವಾದ ವಾತಾವರಣದಲ್ಲಿ ಹುಟ್ಟುವಂಥದ್ದು. ಪ್ರೀತಿಸುವ ಎರಡು ಜೀವಗಳು ಪ್ರೀತಿಸ್ತಿರ್ತಾರಷ್ಟೆ. ಆದರೆ ಪ್ರೀತಿಸುವವರಿಗೆ ಯಾವುದು ಪ್ರೀತಿ ಯಾವುದು ಪ್ರೀತಿಯಲ್ಲ ಅನ್ನುವ ಅರಿವಿರಬೇಕು. ಆ ಅರಿವು ಇಲ್ಲದಿದ್ದರೆ ಸಮಸ್ಯೆ ಪ್ರಾರಂಭ ಆಗುತ್ತೆ. ಸೊ ಪ್ರೀತಿ ಅಂತ ನಂಬಿದ್ದು ಪ್ರೀತಿನ ಅಥವಾ ಅದು ದೈಹಿಕ ಆಕರ್ಷಣೆನ? ಅದು ದೈಹಿಕ ಆಕರ್ಷಣೆಯಾಗಿದ್ದರೆ ಅದು ಪ್ರೀತಿಯಲ್ಲ. ಪ್ರೀತಿಯಲ್ಲೂ ದೈಹಿಕ ಆಕರ್ಷಣೆ ಇರಬಹುದು, ಇರಲ್ಲ ಅಂತ ಅಲ್ಲ. ಈ ವ್ಯತ್ಯಾಸಗಳು ಪ್ರೀತಿಸುವವರಿಗೆ ಗೊತ್ತಿರಬೇಕು. ಯಾವುದು ಪ್ರೀತಿ ಯಾವುದು ಪ್ರೀತಿಯಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದಷ್ಟು ಸುಲಭವಾದ್ದಲ್ಲ. ಎಲ್ಲದೂ ಪ್ರೀತಿಯ ಮುಖವಾಡದಲ್ಲಿ ಬಂದುಬಿಡಬಹುದು. ಆದರೆ ಈ ಜವಾಬ್ದಾರಿ ಏನಿದೆ, ಇದು ಪ್ರೀತಿ ಹೌದೋ ಅಲ್ವೋ ಅಂತ ತೀರ್ಮಾನ ಮಾಡುವ ಜವಾಬ್ದಾರಿ ಸಮಾಜದ್ದಲ್ಲ, ಅವರು ಸೇರಿದ ಜಾತಿ ಕೋಮಿಂದಲ್ಲ. ಅದು ವೈಯಕ್ತಿಕವಾಗಿ ಯಾರು ಪ್ರೀತಿಸ್ತಾರೋ ಪ್ರೀತಿಸಲ್ಪಡ್ತಾರೋ ಅವರಿಗೆ ಸಂಬಂಧಪಟ್ಟಿದ್ದು. ಆದರೆ ಸಮಾಜ ಕೆಲವೊಂದು ನಿಯಂತ್ರಣವನ್ನು ಹೇರಿರುತ್ತೆ, ಅದು ಸಮಾಜದ ಆರೋಗ್ಯದ ದೃಷ್ಟಿಯಿಂದ ಅಷ್ಟೇ. ಆದರೆ ಎರಡು ಜೀವಗಳು ಏನಿವೆ, ಅವರು ಪ್ರೀತಿಸುವುದೇ ಅಂದರೆ ಪ್ರೀತಿಸುವುದೇ. ಈ ಪ್ರೀತಿಸುವವರಿಗೂ ಒಂದು ಮಾತನ್ನು ಹೇಳಬೇಕು. ನೀವು ಯಾವಾಗ ಪ್ರೀತಿಸ್ತಾ ಇರ್ತೀರಿ, ಪ್ರೀತಿಯ ಕಾರಣದಿಂದಾಗಿ, ನಾನು ಇನ್ನೊಬ್ಬರನ್ನ ಪ್ರೀತಿಸ್ತೀನಿ ಅನ್ನುವ ಕಾರಣಕ್ಕಾಗಿ ನೀವು ನಿಮ್ಮ ಧರ್ಮವನ್ನು ಬಿಡೋದಾದರೆ ಧರ್ಮ ಅಲ್ಲಿ ವಿಜೃಂಭಿಸುತ್ತೆ. ಇನ್ನೊಂದು ಧರ್ಮವನ್ನು ಸೇರೋದಾದರೆ ಧರ್ಮ ವಿಜೃಂಭಿಸುತ್ತೆ. ನನ್ನ ದೃಷ್ಟಿಯಲ್ಲಿ ಧರ್ಮ ವಿಜೃಂಭಿಸಲೇಕೂಡದು. ಧರ್ಮ ಪ್ರೀತಿಯನ್ನು ನಿಯಂತ್ರಿಸಿಕೊಡೋದು, ಪ್ರೀತಿ ಧರ್ಮವನ್ನು ನಿಯಂತ್ರಿಸ್ಬೋದು. ಆದರೆ ಹಲವು ಪ್ರಕರಣಗಳಲ್ಲಿ ಆಗ್ತಾ ಇರುವುದು ಏನು ಅಂತಂದರೆ, ಎರಡು ಪ್ರೀತಿಸುವ ಜೀವಗಳ ನಡುವೆ ಪ್ರೀತಿಸುವ ಹೆಣ್ಣು ಗಂಡಿನ ಧರ್ಮಕ್ಕೆ ಮತಾಂತರಗೊಳ್ಳುವುದು, ಇದು ಅಪಾಯಕಾರಿ. ಅಲ್ಲಿ ಗಂಡೇನಿದ್ದಾನೆ, ಪುರುಷ ಪ್ರಾಧಾನ್ಯತೆ ಪುರುಷ ನಿಯಂತ್ರಣ ಇಲ್ಲೂ ಕಾಡ್ತಾ ಇದೆ. ಈ ಪ್ರೀತಿಸುವುದ ಧರ್ಮಾಂತರ ಮಾಡಿದ್ರೆ ಗಂಡು ಯಾಕೆ ಹೆಣ್ಣಿನ ಧರ್ಮಕ್ಕೆ ಮತಾಂತರಗೊಳ್ಳಬಾರ್ದು? ಅಥವಾ ಇಬ್ಬರು ಪ್ರೀತಿಸುವವರು ತಮ್ಮ ತಮ್ಮ ಧರ್ಮವನ್ನೇ ಬಿಟ್ಟುಬಿಡ್ಬೇಕು, ಅವರಿಗೆ ಪ್ರೀತಿಯೇ ಒಂದು ಧರ್ಮ ಆಗಬೇಕು. ಏನು ವಿಶ್ವಧರ್ಮ ಅನ್ನೋದೇನಾದರೂ ಇದ್ದರೆ ಎಲ್ಲ ಮನುಷ್ಯರು ಸಮಾಧಾನದಿಂದ ಬದುಕುವಂಥ ಅಂಥ ಒಂದು ಧರ್ಮ. ಆದರೆ ಪ್ರೀತಿಯ ಒಳಗಡೆ ಯಾವಾಗ ಧರ್ಮ ಇಂಟರ್ಫಿಯರ್ ಮಾಡುತ್ತೆ, ಪ್ರೀತಿ ಸಾಯುತ್ತೆ. ಪ್ರೀತಿಯ ಬಗ್ಗೆ ಹಲವಾರು ರೀತಿಯ ವ್ಯಾಖ್ಯಾನಗಳಿವೆ. ನಾನು ಇವತ್ತು ನಂಬಿರುವ ಹಾಗೆ ಕೃಷ್ಣನ ಪ್ರೀತಿ ಅತ್ಯದ್ಭುತವಾದ್ದು. ಮಹಾಭಾರತದ ಶ್ರೀಕೃಷ್ಣ ಪ್ರೀತಿಯ ಒಂದು ಅದ್ಭುತವಾದ ಪ್ರತೀಕ. ಆತನ ಪ್ರೀತಿಗೆ ಯಾವುದೇ ಬೌಂಡ್ರಿಗಳೇ ಇರಲಿಲ್ಲ. ಪ್ರೀತಿಗೆ ಯಾವಾಗ ಬೌಂಡ್ರಿಗಳಿರುತ್ತೋ ಪ್ರೀತಿ ಸಾಯುತ್ತೆ. ಕೃಷ್ಣ ಪ್ರೀತಿಯ ಈ ಎಲ್ಲ ಬೌಂಡ್ರಿಗಳನ್ನು ಒಡೆದಾಕಿದವನು. ಕೃಷ್ಣ ಪ್ರೀತಿಗೆ ಹೊಸ ವ್ಯಾಖ್ಯೆಯನ್ನು ಬರೆದವನು. ಹಾಗೆ ಪ್ರೀತಿಯ ಬಗ್ಗೆ ಈ ರೀತಿಯ ಹೊಸ ಅನ್ವೇಷಣೆ ನಡೆಸಿದವರು ಮಾನವನ ಇತಿಹಾಸದಲ್ಲಿ ತುಂಬ ಜನ ಇದ್ದಾರೆ. ಪ್ರೀತಿಯ ಹುಡುಕಾಟ ಮನುಷ್ಯನ ಸ್ಥಾಯಿ ಭಾವ. ಮನುಷ್ಯ ಸದಾ ಪ್ರೀತಿಯನ್ಗಾಗಿ ಹುಡುಕ್ತಾ ಇರ್ತಾನೆ. ಪ್ರೀತಿ ಎಲ್ಲಿ ಸಿಗುತ್ತೆ ಅಂತ ನೋಡ್ತಿರ್ತಾನೆ, ಪ್ರೀತಿಯಿಂದ ಸಂತೋಷ ಪಡ್ತಿರ್ತಾನೆ. ಆದರೆ ಇದಕ್ಕೆ ಯಾವಾಗ ಯಾವುದೇ ಬೇರೆ ನಿಯಂತ್ರಣ ಬಂತೋ, ಅದು ಒಂದು ರೀತಿಯ ನದಿಗೆ ಹರಿಯುವ ನದಿಗೆ ಅಣೆಕಟ್ಟನ್ನು ಕಟ್ಟಿದಾಗ. ಮಹಾನ್ ದಾರ್ಶನಿಕ ಜಿದ್ದು ಕೃಷ್ಣಮೂರ್ತಿ ಹೇಳ್ತಾರೆ, ಪ್ರೀತಿ ಅನ್ನುವುದು ಹರಿಯುವ ನದಿಯಂತೆ ಅಂತ. ಹರಿಯುವ ನದಿಗೆ ಯಾರ ಅಪ್ಪನ ಅಪ್ಪಣೆಯೂ ಬೇಕಾಗಿಲ್ಲ, ನದಿ ಹರಿತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದು ಯಾರ ಮಾತನ್ನು ಕೇಳಿದೆ, ಎಲ್ಲ ಕಲ್ಲು ಮುಳ್ಳು ಇದ್ರೆ ಅದನ್ನು ಬಳಸ್ಕೊಂಡು ಹೋಗುತ್ತೆ. ಆದರೆ ನದಿಗೆ ಅಣೆಕಟ್ಟು ಕಟ್ಟ ತಕ್ಷಣ ಅದು ಮನುಷ್ಯ ವಿರೋಧಿ ಆದ್ದು, ಸಮಸ್ಯೆ ಪ್ರಾರಂಭ ಆಗುತ್ತೆ. ಹಾಗೆಯೇ ಸಮಾಜ ಪ್ರೀತಿಗೆ ಅಣೆಕಟ್ಟನ್ನು ಕಟ್ಟುವ ಯತ್ನವನ್ನು ಸದಾ ನಡೆಸ್ತಾ ಇರುತ್ತೆ. ಅದು ಧರ್ಮದ ಹೆಸರಿನಲ್ಲಿ, ಅದು ಕೋಮಿನ ಹೆಸರಿನಲ್ಲಿ, ಅದು ನೈತಿಕತೆಯ ಹೆಸರಿನಲ್ಲಿ ಸಮಾಜ ಅದಕ್ಕೆ ಬೇರೆ ಬೇರೆಯಾದ ಅರ್ಥ ಕೊಡ್ತಾ ಈ ಅಣೆಕಟ್ಟನ್ನು ಕಟ್ತಾ ಇರುತ್ತೆ. ನದಿಗೆ ಅಣೆಕಟ್ಟನ್ನು ಕಟ್ಟುವುದು ನದಿಯ ಹರಿಯುವಿಕೆಯನ್ನು ತಡೆದಾಗೆ. ಹಾಗೆ ಪ್ರೀತಿಗೆ ಒಂದು ಹರಿಯುವಿಕೆ ಇದೆ. ಪ್ರೀತಿ ಅದು ತುಂಬ ನ್ಯಾಚುರಲ್ ಆಗಿ ಘಟಿಸುವಂಥದ್ದು. ಬೀಸುವ ಗಾಳಿ ಹಾಗೆ, ಹರಿಯುವ ನದಿಯ ಹಾಗೆ ಅದು ನಡೀತಾ ಇರುತ್ತೆ.
ಸೊ ಅದಕ್ಕೆ ಯಾವುದೇ ನಿಯಂತ್ರಣ ಇಲ್ಲ. ಯಾವತ್ತೂ ಹರಿಯುವ ನದಿ ದಂಡೆಯ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಮಧ್ಯ ಇರುವ ಕಲ್ಲುಗಳ ಬಗ್ಗೆ ಬಂಡೆಗಳ ಬಗ್ಗೆ ನದಿ ತಲೆ ಕೆಡಿಸ್ಕೊಳ್ಳಲ್ಲ. ನದಿ ತನ್ನ ಗುರಿಯತ್ತ ಸಾಗ್ತಾ ಇರುತ್ತೆ. ನದಿಗೆ ಬಹಳಷ್ಟು ಸಂದರ್ಭದಲ್ಲಿ ತಾನು ಸಮುದ್ರ ಸೇರ್ತೇನೆ ಅನ್ನೋದು ಕೂಡ ಗೊತ್ತಿರಲ್ಲ. ನದಿ ಹರಿಯುವಿಕೆ ಹರಿತಾ ಇರುತ್ತೆ. ಪ್ರೀತಿ ಅನ್ನುವುದು ಹಾಗೆ ಹರಿಯುವಿಕೆ ಇದ್ದಾಗೆ. ಆದ್ದರಿಂದ ಸಮಾಜದಲ್ಲಿ ನಿಯಂತ್ರಣ ಹೇರುವವರು ಯಾವಾಗ ಇರಬೇಕು? ಒಂದು ಧರ್ಮದ ಒಂದು ಕೋಮಿನ ವ್ಯಕ್ತಿ ಇನ್ನೊಂದು ಧರ್ಮದ ಅಥವಾ ಇನ್ನೊಂದು ಕೋಮಿನ ವ್ಯಕ್ತಿಯನ್ನು ಪ್ರೀತಿಸಿದಾಗ ಅದಕ್ಕೆ ಇವರು ಯಾರು ಒಪ್ಪಿಗೆ ಕೊಡಬೇಕಾದವರು? ಇವರು ಯಾರು ನೈತಿಕ ಪೊಲೀಸ್ಗಿರಿ ಮಾಡುವವರು? ಇವರು ಯಾರು ಹೀಗೆ ಬದುಕಿ ಅಂತ ಹೇಳುವವರು? ಇವರು ಯಾರು ಪ್ರೀತಿಸಬೇಡಿ ಅಂತ ಹೇಳುವವರು? ಯಾರು ಪ್ರೀತಿಸಬೇಡಿ ಅಂತ ಹೇಳ್ತಾರೋ ಅವರು ಮನುಷ್ಯ ವಿರೋಧಿಗಳು, ಮಾನವೀಯತೆಯ ವಿರೋಧಿಗಳು, ಮನುಷ್ಯನ ಸ್ವಾತಂತ್ರ್ಯದ ವಿರೋಧಿಗಳು, ಅವರು ಜನತಂತ್ರದ ವಿರೋಧಿಗಳು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಧರ್ಮ ಅನ್ನುವುದು ಪ್ರೀತಿಗಿಂತ ದೊಡ್ಡದು ಅನ್ನುವ ಹಾಗೆ ವಿಜೃಂಭಿಸ್ತಾ ಇದೆ. ಯಾರು ನಾವು ಧರ್ಮವನ್ನು ಉಳಿಸ್ತೀವಿ ಅಂತ ಕ್ಲೇಮ್ ಮಾಡ್ಕೋತಾರೋ ಅವರು ಮಾಡ್ತಾ ಇರುವ ಅಪಾಯ, ಅವರಿಗೆ ಪ್ರೀತಿಯೂ ಗೊತ್ತಿಲ್ಲ, ಧರ್ಮವೂ ಗೊತ್ತಿಲ್ಲ. ಯಾವ ವ್ಯಕ್ತಿಗೆ ಧರ್ಮ ಗೊತ್ತಿರುತ್ತೋ ಅವನಿಗೆ ಪ್ರೀತಿ ಅರ್ಥ ಆಗುತ್ತೆ. ಯಾರು ಪ್ರೀತಿಸುವುದನ್ನು ಕಲಿತಾರೋ ಅವರು ಧರ್ಮವನ್ನು ಅರ್ಥ ಮಾಡ್ಕೋತಾರೆ. ಪ್ರೀತಿ ಮತ್ತು ಧರ್ಮ ಪರಸ್ಪರ ವಿರೋಧಿಯಾದದ್ದು ಅಲ್ಲವೇ ಅಲ್ಲ. ಆದರೆ ಪ್ರೀತಿ ಮತ್ತು ಧರ್ಮ ಪರಸ್ಪರ ವಿರೋಧಿ ಅನ್ನುವ ಮನಸ್ಥಿತಿಯನ್ನು ಯಾರು ಈ ಧರ್ಮದ ಏಜೆಂಟ್ರುಗಳಿದ್ದಾರೆ, ಮಧ್ಯವರ್ತಿಗಳಿದ್ದಾರೆ, ಅವರು ಅದನ್ನು ಅಂಥ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ಅವರು ನಾನು ಈ ಧರ್ಮದ ರಕ್ಷಕ, ನನ್ನಿಂದ ಈ ಧರ್ಮ ಉಳಿಬೇಕು, ಆ ಕಾರಣಕ್ಕಾಗಿ ಯಾರು ಪ್ರೀತಿಸಕೂಡದು. ಸೊ ವಿಶ್ವದ ಬಹುತೇಕ ಧರ್ಮಗಳಲ್ಲಿ ಈ ಪ್ರೀತಿ ಅನ್ನುವುದನ್ನು ನೆಗೆಟಿವ್ ಆದ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಎಸ್ಪೆಷಲಿ ಇಸ್ಲಾಂ ಮತ್ತು ಯಾರು ಹಿಂದೂ ಧರ್ಮದ ಈ ಮಧ್ಯವರ್ತಿಗಳಿದ್ದಾರೆ, ಎರಡೂ ಧರ್ಮಗಳ ಮಧ್ಯವರ್ತಿಗಳು ಪ್ರೀತಿ ಅನ್ನುವುದು ಮಹಾನ್ ಅಪರಾಧ ಅನ್ನುವ ವಾತಾವರಣವನ್ನು ಸೃಷ್ಟಿಸ್ತಿದ್ದಾರೆ. ಅವರು ಯಾರನ್ನು ಯಾಕೆ ಇಂಥವ್ರನ್ನೇ ಪ್ರೀತಿಸಬೇಕು, ಯಾಕಾಗಿ ಪ್ರೀತಿಸಬೇಕು ಅಂತ ಅವರು ಡಿಕ್ಟೇಟ್ ಮಾಡ್ತಾರೆ. ಅದು ಅಪಾಯಕಾರಿಯಾದ್ದು. ಪ್ರೀತಿಸುವವ್ರನ್ನ ಬಿಟ್ಟುಬಿಡಿ. ಯಾಕೆಂದರೆ ಪ್ರೀತಿಸುವವರು ಅವರು 18 ವರ್ಷಕ್ಕಿಂತ ಜಾಸ್ತಿ ಆಗಿದ್ದಾರೆ, ಅವರ ಬದುಕಿನ ಬಗ್ಗೆ ಅವರು ತೀರ್ಮಾನ ತಗೋತಾರೆ. ನೀನು ಅವರನ್ನು ಯಾಕೆ ಪ್ರೀತಿಸ್ತೀಯ? ಅವರನ್ನು ಪ್ರೀತಿಸಿಕೂಡುದು, ನೀನು ಪ್ರೀತಿಸಿದ್ರೆ ನಿನ್ನ ಹತ್ಯೆ ಮಾಡ್ತೀನಿ. ಇದು ತುಂಬ ಅಪಾಯಕಾರಿಯಾದ್ದು. ಅಂಥ ವಾತಾವರಣ ನನಗೆ ರಾಜಸ್ಥಾನದಲ್ಲಿ ಈಗ ಕಾಣ್ತಾ ಇದೆ. ನನಗಿದ್ರಲ್ಲಿ ರಾಜಕೀಯವನ್ನು ಬೆರೆಸಬೇಕಾದ ಇಷ್ಟ ಇಲ್ಲ, ಇಚ್ಛೆ ಇಲ್ಲ. ಪದ್ಮಾವತಿ ಸಿನಿಮಾದ ಸಂದರ್ಭದಲ್ಲಿ ಏನಾಯಿತು ಅನ್ನೋದು ನಮಗೆ ಗೊತ್ತಿದೆ. ಎಲ್ಲ ವಿಚಾರದಲ್ಲೂ ಇವರು ಯಾರು ಡಿಕ್ಟೇಟ್ ಮಾಡೋದಕ್ಕೆ? ನೀವ್ಯಾಕೆ ಡಿಕ್ಟೇಟ್ ಮಾಡ್ತೀರಿ? ಪ್ರೀತಿಸುವವ್ರನ್ನ ಪ್ರೀತಿಯವರು ಬಿಟ್ಟುಬಿಡಿ. ಆದರೆ ಅಂತಹ ಮನಸ್ಸುಗಳು ಸೃಷ್ಟಿಯಾಗ್ತವೆ. ಈ ವ್ಯಕ್ತಿ ಏನಿದ್ದಾರೆ, ಅವರು ಶಂಭುಲಾಲ್, ನನಗೆ ಗೊತ್ತಿಲ್ಲ. ಆ ವ್ಯಕ್ತಿ ಒಂದು ರೀತಿಯ ಧರ್ಮದ ಅಮಲಿನಲ್ಲಿ ಇದ್ದಂತೆ ಕಾಣುತ್ತೆ. ಧರ್ಮದ ಅಮಲು ಮತ್ತು ಧರ್ಮದ ಶ್ರೇಷ್ಠತೆ ಅನ್ನೋದೇನಿದೆ ಅದು ಅವನನ್ನು ಸಂಪೂರ್ಣವಾಗಿ ಆಕ್ರಮಿಸಿದಂತೆ ಕಾಣುತ್ತೆ ಅವನಿಗೆ. ಅವನು ಯಾವ ಕಾರಣಕ್ಕೂ ಇನ್ನೊಂದು ಧರ್ಮದ ವ್ಯಕ್ತಿಯ ಜೊತೆ, ತನ್ನ ಧರ್ಮದ ಒಬ್ಬ ವ್ಯಕ್ತಿ ಅಥವಾ ಮಹಿಳೆ ಮದುವೆ ಆಗಕೂಡದು ಹುಡುಗಿ ಅನ್ನುವ ಮನಸ್ಥಿತಿಯಲ್ಲಿದ್ದಾನೆ. ಯಾಕಿಂತಹ ಮನಸ್ಥಿತಿ ರೂಪುಗೊಳ್ತಾ ಇದೆ? ನಾವು ಹೀಗೆ ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ನನಗೆ ಅನ್ನಿಸುವುದು, ಹಿಂದೂ ಧರ್ಮ ಅನ್ನುವುದು ಪ್ರೀತಿಯ ವಿರೋಧಿ ಅನ್ನುವ ವಾತಾವರಣವನ್ನು ಈ ಒಂದು ವಕ್ತಾರರು ನಿರ್ಮಾಣ ಮಾಡಿದ್ದಾರೆ. ನೋ, ಹಿಂದೂ ಧರ್ಮ ಯಾವತ್ತೂ ಕೂಡ ಪ್ರೀತಿಯ ವಿರೋಧಿ ಅಲ್ಲ. ಹಿಂದೂ ಧರ್ಮ ಪ್ರೀತಿಯನ್ನು ವಿಭಿನ್ನ ರೀತಿಯ ಪರೀಕ್ಷೆಗೆ ಒಳಪಡಿಸಿದೆ. ಹಿಂದೂ ಧರ್ಮ ಬೇರೆ ಬೇರೆ ರೀತಿಯ ಪ್ರೀತಿಗಳಿಗೆ ಮನ್ನಣೆ ನೀಡಿದೆ. ಯಾವತ್ತೂ ಹಿಂದೂ ಧರ್ಮ ಪ್ರೀತಿಯನ್ನು ವಿರೋಧಿಸಿಲ್ಲ. ಆದ್ದರಿಂದ ನೀವು ಈ ರೀತಿಯ ಪ್ರೀತಿಗೆ ವಿರೋಧ ಮಾಡುವ ಮೂಲಕ ಹಿಂದೂ ಧರ್ಮಕ್ಕೆ ಅವಮಾನ ಮಾಡ್ತಿದ್ದೀರಿ. ಅವರನ್ನು ಅವರಷ್ಟಕ್ಕೆ ಬಿಟ್ಟುಬಿಡಿ. ಪ್ರೀತಿಸುವವರಿಗೆ ಪ್ರೀತಿಸುವುದಕ್ಕೆ ಬಿಡಿ. ಅದು ನಾವು ಮಾಡಬೇಕಾದ ಕೆಲಸ. ಪ್ರೀತಿಸುವ ನಡುವೆ ದ್ವೇಷದ ಬೀಜವನ್ನು ಬಿತ್ತಬೇಡಿ. ಪ್ರೀತಿಗೆ ಯಾವುದೇ ಒಂದು ಬೌಂಡ್ರಿಗಳು ಇರಕೂಡದು. ಯಾರೋ ಹಿಂದೂ ಹುಡುಗಿ ಮುಸ್ಲಿಮನೊಬ್ಬನ ಮದುವೆಯಾದರೆ ಅದು ಅವಳ ಆಯ್ಕೆ. ಅವಳು ಆ ಧರ್ಮಕ್ಕೆ ಮತಾಂತರಗೊಂಡರೆ ಅದು ಅವಳ ಆಯ್ಕೆ.
ಅದು ನಿಮಗೆ ಸಂಬಂಧಪಟ್ಟಿದ್ದಲ್ಲ. ಅದರ ಜೊತೆಗೆ ಹೀಗೆ ಮತಾಂತರಗೊಂಡು ಪ್ರೀತಿಸ್ತಿದ್ದಾರೆ ಅಂತ ಅವರನ್ನು ಹತ್ಯೆ ಮಾಡುವುದಾಗಲಿ, ಅವಳನ್ನು ಕೊಂದು ಬೆಂಕಿಗೆ ಹಾಕೋದಾಗಲಿ, ಇದಕ್ಕಿಂತ ಕ್ರೌರ್ಯ ಬೇರೆ ಯಾವುದೂ ಇಲ್ಲ. ಈ ಕ್ರೌರ್ಯವನ್ನು ಯಾವತ್ತೂ ಹಿಂದೂ ಧರ್ಮ ಕೂಡ ಅದಕ್ಕೆ ಮನ್ನಣೆ ನೀಡಲ್ಲ. ಆದರೆ ಹಿಂದೂ ಧರ್ಮಕ್ಕೆ ಇವತ್ತು ಅಪಾಯ ಇದ್ದರೆ, ನಾನು ಅಪಾಯ ಇದೆ ಅಂತ ನಂಬಿಲ್ಲ, ಯಾವ ಧರ್ಮಕ್ಕೂ ಯಾರಿಂದಲೂ ಅಪಾಯ ಇರಲ್ಲ. ಧರ್ಮ ನಿಜವಾದ ಧರ್ಮ ಆದರೆ ಉಳಿಯುತ್ತೆ, ಧರ್ಮ ಅಲ್ಲದಿದ್ದರೆ ನಾಶ ಆಗುತ್ತೆ. ಅದನ್ನು ಕಾಲವೇ ತೀರ್ಮಾನ ಮಾಡುತ್ತೆ ಹೊರತು ವ್ಯಕ್ತಿಗಳಲ್ಲ. ವ್ಯಕ್ತಿಗಳು ತೀರ್ಮಾನ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದರೆ ಈ ರೀತಿ ಮಾಡುವ ಮೂಲಕ ಇಂತಹ ಮನಸ್ಥಿತಿಯನ್ನು ರೂಪಿಸೋದಕ್ಕೆ ಹಲವು ರೀತಿಯ ಕಾರಣಗಳಿವೆ. ಯಾಕೆ ಇದಕ್ಕೆ ವಿರೋಧ ಪ್ರಾರಂಭ ಆಗ್ತಾ ಇದೆ ಅನ್ನೋದಕ್ಕೆ, ಇಂತಹ ಮನಸ್ಥಿತಿ ರೂಪಗೊಳ್ಳುವಂತೆ ಮಾಡಿದವರು ಹಿಂದೂ ಧರ್ಮಕ್ಕೆ ಬಹುದೊಡ್ಡ ಅಪಾಯವನ್ನು ತಂದು ಕೊಡ್ತಿದ್ದಾರೆ. ಹಿಂದೂ ಧರ್ಮಕ್ಕೆ ಅಪಚಾರವನ್ನು ಮಾಡ್ತಿದ್ದಾರೆ. ಹಿಂದೂ ಧರ್ಮ ಪ್ರೀತಿಯ ವಿರೋಧಿ ಅನ್ನುವ ಮನಸ್ಥಿತಿಗೆ ಜನ ಬರುವಂತೆ ಮಾಡ್ತಿದ್ದಾರೆ. ಆದರೆ ಅದು ಸುಳ್ಳು. ಹಿಂದೂ ಧರ್ಮ ಮನುಷ್ಯ ಪ್ರೀತಿ ಪ್ರೇಮದ ಧರ್ಮ ಅಂತ ನಾನು ನಂಬಿದ್ದೇನೆ. ಅಂತಹ ಅಂಶಗಳನ್ನು ಮಾತ್ರ ನಾನು ಎತ್ಕೋತೀನಿ. ಎಲ್ಲ ಧರ್ಮದಲ್ಲೂ ಪಾಸಿಟಿವ್ ಆದ್ದು ನೆಗೆಟಿವ್ ಆದ್ದು ಇರುತ್ತೆ. ಸೊ ಆದ್ದರಿಂದ ಈ ಹತ್ಯೆ ನನ್ನನ್ನು ಕಂಗೆಡಿಸಿದೆ. ಈ ಹತ್ಯೆ ಇಡೀ ದೇಶದಲ್ಲಿ ಯಾವ ರೀತಿಯ ಮನಸ್ಥಿತಿ ರೂಪುಗೊಳ್ಳುತ್ತಿದೆ ಎಂದು ಆತಂಕ ಪಡುವಂತೆ ಮಾಡಿದೆ. ಇಂಥದ್ದು ನಡೆದೇ ಇರಲಿ. ಪ್ರೀತಿಸುವ ಹೃದಯಕ್ಕೆ ಎಲ್ಲರೂ ಮನ್ನಣೆ ಕೊಡುವಂತಾಗಲಿ. ಧರ್ಮಕ್ಕಿಂತ ಪ್ರೀತಿ ದೊಡ್ಡದು ಅಂತ ಅನ್ನಿಸ್ಬೇಕು. ಪ್ರೀತಿ ಯಾವಾಗ ಧರ್ಮದಕ್ಕಿಂತ ದೊಡ್ಡದು ಅನ್ನಿಸ್ಕೋತೋ ಅಂತಹ ಒಂದು ಪ್ರೀತಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಪ್ರೀತಿ ಯಾವತ್ತೂ ದ್ವೇಷವನ್ನು ಕೊಲ್ಲುತ್ತೆ. ಪ್ರೀತಿ ಒಳಗಡೆ ಒಂದು ಶಕ್ತಿ ಆವಿರ್ಭವಿಸುವಂತೆ ಮಾಡುತ್ತೆ. ಅಂತಹ ಪ್ರೀತಿ ನಮ್ಮ ಒಳಗಡೆ ಹುಟ್ಟಲಿ, ನಮ್ಮ ಒಳಗಡೆ ಇರುವ ದ್ವೇಷ ಮಾಯ ಆಗಲಿ ಅಂತ ಆಶಿಸ್ತೀನಿ ನಾನು. ಎಸ್, ಇದಾಗಿತ್ತು ಇವತ್ತಿನ ಎಡಿಟರ್ಸ್ ಚಾಯ್ಸ್. ಇವತ್ತಿನ ದಿನ ತಮಗೆಲ್ಲ ಒಳ್ಳೆಯದಾಗಲಿ. ಈ ಒಂದು ಸುದ್ದಿಯನ್ನು ಓದಿದ ನಂತರ ನಮ್ಮೊಳಗಿರುವ ದ್ವೇಷ, ಪ್ರೀತಿಗೆ ಬೌಂಡ್ರಿ ಹಾಕುವ ಮನಸ್ಥಿತಿ ಎಲ್ಲವೂ ಮಾಯವಾಗಿ ನಾವೆಲ್ಲ ಮನುಷ್ಯರನ್ನು, ಪ್ರಕೃತಿಯನ್ನು, ಪ್ರಾಣಿಗಳನ್ನು, ಪ್ರತಿ ಜೀವಿಯನ್ನು ಪ್ರೀತಿಸುವಂತಾಗಲಿ ಅಂತ ಆಶಿಸ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳೇಳಲ್ಲ.